ನಮಸ್ಕಾರ, ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ರಮ್ಯ. ಗೃಹಮಂತ್ರಿಗಳ ತವರು ಕ್ಷೇತ್ರ ಕೊರಟಗೆರೆ ತಾಲೂಕಿನಲ್ಲಿ ಸಮಸ್ಯೆಗಳು ಒಂದಲ್ಲ ಎರಡಲ್ಲ, ದೊಡ್ಡ ಸರಮಾಲೆಯೇ ಇದೆ. ಇನ್ನು 10 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಮುಖ್ಯ ರಸ್ತೆ ಹದಗೆಟ್ಟಿದ್ದು, ಇದನ್ನ ಸರಿಪಡಿಸಿದ್ರು ಯಾರು, ಈ ಒಂದು ಸಮಸ್ಯೆಗೆ ಕಾರಣರಾರು, ಎಸ್ಸಿ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತದೆ. ಯಾರು ಕಾರಣ? ಜಿಲ್ಲಾಧಿಕಾರಿಗಳೇ, ಗ್ರಾಮ ವಾಸ್ತವ್ಯಕ್ಕೆ ನಮ್ಮೂರಿಗೆ ಬನ್ನಿ, ನಮ್ಮ ಸಮಸ್ಯೆಯನ್ನ ನೋಡಿ ಅಂತಿದ್ದಾರೆ ಜನತೆ. ರಸ್ತೆಯೇ ಇಲ್ಲದೆ ವಾಹನಗಳು ನಮ್ಮೂರಿಗೆ ಬರೋದಿಲ್ಲ. ಪಿಡಬ್ಲ್ಯೂಡಿ ರಸ್ತೆಗಳೇ ಮಾಯವಾಗಿದೆ. ಕೊರಟಗೆರೆ ತಾಲೂಕಿನ ದೊಡ್ಡ ಸಾಗರೆ ಗ್ರಾಮ ಪಂಚಾಯಿತಿಯ 10 ಗ್ರಾಮಗಳಿಗೆ ಸಂಪರ್ಕಿಸುವಂತಹ ಮುಖ್ಯ ರಸ್ತೆ ಇದು. ಮಳೆ ಬಂದ್ರೆ ಸಾಕು, ಪಿಡಬ್ಲ್ಯೂಡಿ ರಸ್ತೆಯೇ ಕಾಣೋದಿಲ್ಲ. ಬಿಸಿಲು ಕಂಡ್ರೆ ಕಲ್ಲು ಧೂಳೆ ತುಂಬಿಕೊಂಡಿರುತ್ತೆ. ದೊಡ್ಡ ಸಾಗರೆ ಕೇಂದ್ರ ಸ್ಥಾನದಿಂದ ಲಂಕೇನಹಳ್ಳಿ ಶಿರಿಗೋನಹಳ್ಳಿಯ ಗಡಿಭಾಗದ ರಸ್ತೆ 25 ವರ್ಷಗಳಿಂದ ಕಲ್ಲು ಮುಳ್ಳು ಗುಂಡಿಗಳ ಪಿಡಬ್ಲ್ಯೂ ರಸ್ತೆಯಲ್ಲಿ ನಿತ್ಯ ನರಕದ ಸಂಚಾರವಾಗಿದೆ ನಮ್ದು. ಮಳೆ ಬಂದ್ರೆ ಸೇತುವೆಗಳ ಮುಳುಗಡೆ, ಶಾಲೆಗಳಿಗೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ರಜೆಯನ್ನ ಘೋಷಣೆ ಮಾಡ್ತಾ ಇದ್ದಾರೆ. 25 ವರ್ಷಗಳ ಶಾಪಕ್ಕೆ ಮುಕ್ತಿ ನೀಡೋರು ಯಾರು ಸ್ವಾಮಿ, ದಯವಿಟ್ಟು ಬನ್ನಿ ಅಂತ ಅಲ್ಲಿನ ಗ್ರಾಮಸ್ಥರು ಅಳಲನ್ನ ತೋಡ್ಕೊಂಡಿದ್ದಾರೆ. ತುಮಕೂರು ಜಿಲ್ಲಾಡಳಿತ ಮತ್ತು ಕೊರಟಗೆರೆ ಆಡಳಿತ, ದಯವಿಟ್ಟು ನಮ್ಮೂರುಗಳಿಗೆ ಬನ್ನಿ, ರಸ್ತೆಯೇ ಇಲ್ಲದೆ ವಾಹನಗಳು ನಮ್ಮೂರಿಗೆ ಬರೋದಿಲ್ಲ, ಪಿಡಬ್ಲ್ಯೂ ರಸ್ತೆಗಳೇ ಮಾಯವಾಗಿದೆ. ಇದು ಕೊರಟಗೆರೆ ತಾಲೂಕಿನ ಗಡಿ ಗ್ರಾಮದ ರಸ್ತೆಗಳ ದುಸ್ಥಿತಿ. ಕೊರಟಗೆರೆ ತಾಲೂಕು ಕೋಳಾಲ ಹೋಬಳಿಯ ದೊಡ್ಡ ಸಾಗರೆ ಗ್ರಾಮ ಪಂಚಾಯತಿಯ 10 ಗ್ರಾಮಗಳಿಗೆ ಈ ಒಂದು ಮುಖ್ಯ ರಸ್ತೆ ಸಂಪರ್ಕವನ್ನ ಕಲ್ಪಿಸುತ್ತೆ. ಆದರೆ ಎಲ್ಲಾ ಈ ಒಂದು ಮುಖ್ಯ ರಸ್ತೆ ಸಂಪೂರ್ಣವಾಗಿ ಮಾಯವಾಗ್ಬಿಟ್ಟಿದೆ. ಏನು ಮಳೆ ಬಂತಂದ್ರೆ ಕೆಸರು ಕಲ್ಲು ಗುಂಡಿಗಳಿಂದ ಕೂಡ್ಕೊಂಡಿರುತ್ತೆ, ಬಿಸಿಲು ಬಂತಂದ್ರೆ ಸಾಕು, ಎಲ್ಲ ಒಂದು ಸಂಪೂರ್ಣವಾಗಿ ಧೂಳುಮಯವಾಗಿರುತ್ತೆ. ಈ ಒಂದು ರಸ್ತೆ ಸುಮಾರು 10 ಗ್ರಾಮಗಳಿಗೆ ಸಂಪರ್ಕವನ್ನ ಕಲ್ಪಿಸಬೇಕಾಗಿರುವಂತಹ ಮುಖ್ಯ ರಸ್ತೆ ಇದು. ಮುಖ್ಯ ರಸ್ತೆಯನ್ನೇ ಸರಿಪಡಿಸಿಲ್ಲ, ಯಾವೊಂದು ಅಧಿಕಾರಿಗಳು ಇತ್ತ ಗಮನ ಹರಿಸಿಲ್ಲ ಅಂತ ಅಲ್ಲಿನ ಗ್ರಾಮಸ್ಥರು ಅಳಲನ್ನ ತೋಡ್ಕೊಂಡಿರುವಂತದ್ದು. ಸಮಸ್ಯೆ ಶಿರಿಗೋನಹಳ್ಳಿ, ಲಂಕೇನಹಳ್ಳಿ, ಮರಾಠಿಪಾಳ್ಯ, ಆಲಪ್ನಹಳ್ಳಿ ಸುಮಾರು ಒಂದು ಗ್ರಾಮಗಳಿಗೆ ಒಂದು ರಸ್ತೆ ಸಂಪರ್ಕವನ್ನ ಕಲ್ಪಿಸುತ್ತೆ. ಸರ್ಕಾರಿ ಅಧಿಕಾರಿಗಳೇ ಒಂದು ಗ್ರಾಮಕ್ಕೆ ಬರೋದಕ್ಕೆ ಹಿಂದೇಟನ್ನ ಹಾಕ್ತಾರೆ. ರಸ್ತೆಗಳು ಸರಿಯಿಲ್ಲ, ಅಲ್ಲಿನ ಸಂಪರ್ಕಿಸುವಂತಹ ರಸ್ತೆ ಸರಿಯಿಲ್ಲ ಅಂತ ಹೇಳಿ ಅಧಿಕಾರಿಗಳೇ ಒಂದು ಹಿಂದೇಟನ್ನ ಹಾಕುವಂಥದ್ದು, ಒಂದು ಹೆಜ್ಜೆ ಹಿಂದೆ ಯೋಚನೆ ಮಾಡ್ತಾರೆ. ಅಲ್ಲಿನ ಗ್ರಾಮಕ್ಕೆ ಹೋಗೋದೆ ಆಗಪ್ಪ, ರಸ್ತೆ ಸರಿಯಿಲ್ಲ ಅಂತ. ಮತ್ತೆ ಅಲ್ಲಿನ ಗ್ರಾಮಸ್ಥರು ಯಾವ ರೀತಿ ಜೀವನವನ್ನ ಮಾಡಬೇಕು? ಮಳೆ ಬಂದಂದ್ರೆ ಸಾಕು, ಅಲ್ಲಿನ ಒಂದು ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ರಜೆ ಹಾಕ್ತಾರೆ, ಆದ ಮಕ್ಕಳು ಶಾಲೆಗೆ ಹೋಗ್ಬಾರ್ದ. ಹಾಗಾದ್ರೆ ಎಲ್ಲರಿಗೂ ಒಂದು ರೀತಿನೇ ಇದು ಸಮಸ್ಯೆಯಿಂದ ಕಾಡ್ತಾ ಇದೆ. ಅದರಲ್ಲೂ ಕೂಡ ಗೃಹಮಂತ್ರಿಗಳ ತವರು ಕ್ಷೇತ್ರ ಇದುವರೆಗೂ ಕೂಡ, ಹಾಗಾದ್ರೆ ಗೃಹಮಂತ್ರಿಗಳು ಏನ್ ಮಾಡ್ತಾ ಇದಾರೆ, ಸಚಿವರು ಇಷ್ಟು ದಿನ ಏನ್ ಮಾಡ್ತಾ ಇದ್ದಾರೆ? ತಮ್ಮ ತವರು ಜಿಲ್ಲೆಯನ್ನೇ ಅವರು ಸರಿಪಡಿಸಿಲ್ಲ, ತವರು ಕ್ಷೇತ್ರವನ್ನೇ ಇಷ್ಟು ದಿನ ಕೂಡ ಅವರು ಸರಿಪಡಿಸಿಲ್ಲ ಅಂದ್ರೆ ಕಣ್ಣಿಗೆ ಇನ್ನೂ ಕಾಣಿಸಿಲ್ವಾ? ಅದೇ ರೀತಿ ಪಿಡಬ್ಲ್ಯೂಡಿ ಅಧಿಕಾರಿಗಳು ಏನಾದ್ರೂ ಸಚಿವರ ಒಂದು ಕಣ್ಣಿಗೆ ಮಣ್ಣೆರಚೋ ಕೆಲಸವನ್ನ ಮಾಡ್ತಾ ಇದಾರ, ಮಂಕು ಬೂದಿಯನ್ನ ಬಳಿತಾ ಇದಾರ ಅಭಿವೃದ್ಧಿಯ ಹೆಸರಲ್ಲಿ ಅನ್ನೋದು ಕೂಡ ಪ್ರಶ್ನೆ ಕೂಡ ಮೂಡುತ್ತೆ. ಅದೇ ರೀತಿಯಿಂದ ಇದೇನು ಸುಮಾರು 1-2 ವರ್ಷದ ಸಮಸ್ಯೆ ಅಲ್ಲ, ಸುಮಾರು 25 ವರ್ಷಗಳಿಂದ ಕೂಡ ಈ ಒಂದು ಕೊರಟಗೆರೆ ತಾಲೂಕಿನಲ್ಲಿ ಇದೇ ಗೋಳು, ಯಾರು ಕೂಡ ಇತ್ತ ಗಮನ ಹರಿಸಿಲ್ಲ. ಒಂದಷ್ಟು ಕಲ್ಲು ಗಿಡಗಳಿಂದ ಈ ಒಂದು ರಸ್ತೆ ಸಂಪೂರ್ಣವಾಗಿ ಮಾಯವಾಗ್ಬಿಟ್ಟಿದೆ. ಮುಖ್ಯ ರಸ್ತೆ ಅಂತ ಗೊತ್ತಾಗ್ತಾನೆ ಇಲ್ಲ, ಇದು ಯಾವುದೋ ಒಂದು ಗುಡ್ಡಗಾಡು ಪ್ರದೇಶ ಇರ್ಬೋದು ಅನ್ನೋ ರೀತಿ ಭಾಸವಾಗುತ್ತೆ. ಆದ್ರೆ ಇದು ಸುಮಾರು 10 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಮುಖ್ಯ ರಸ್ತೆ ಇದಾಗಿದೆ.
ಕೊರಟಗೆರೆ ತಾಲೂಕಿನ ದೊಡ್ಡ ಸಾಗರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಮಾರು 10 ಗ್ರಾಮಗಳಿಗೆ ಈ ಒಂದು ರಸ್ತೆ ಸಂಪರ್ಕ ಕಲ್ಪಿಸುತ್ತೆ. ಕೊರಟಗೆರೆ ತಾಲೂಕಿನಲ್ಲಿ ಇತ್ತೀಚೆಗೆ ಒಂದು ಸಮಸ್ಯೆಗಳ ಸರಮಾಲೆಯೇ ಕೇಳಿ ಬರ್ತಾ ಇದೆ. ಮಳೆ ಬಂತಂದ್ರೆ ಸಾಕು ಸೇತುವೆ ಮುಳುಗಡೆ ಆಗಿದೆ, ಸೇತುವೆ ಕೊಚ್ಚಿ ಹೋಗಿದೆ. ಈ ರೀತಿ ಆದ್ರೆ ಇನ್ನು ಬಿಸಿಲು ಬಂತಂದ್ರೆ ಸಾಕು ಟಿಪ್ಪರ್ ಲಾರಿಗಳ ಹಾವಳಿಯಿಂದಾಗಿ ಸಂಪೂರ್ಣವಾಗಿ ರಸ್ತೆಗಳು ಧೂಳುಮಯವಾಗಿರುತ್ತೆ. ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ತೊಂದರೆ ಆಗುತ್ತೆ. ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಸಂಚಾರಕ್ಕೆ ಅಡ್ಡಿ ಆಗಿರ್ಬೋದು, ಈ ರೀತಿ ಒಂದಲ್ಲ ಎರಡಲ್ಲ ಸಾಕಷ್ಟು ಸಮಸ್ಯೆಗಳಿದೆ. ಆದರೂ ಕೂಡ ಅಧಿಕಾರಿಗಳು ಯಾಕಿಷ್ಟು ನಿರ್ಲಕ್ಷ್ಯ ವಹಿಸ್ತಿದ್ದೀರಾ? ನೀವು ಕೂಡ ನಮ್ಮ ಗ್ರಾಮ ವಾಸ್ತವ್ಯಕ್ಕೆ ಬನ್ನಿ, ಇಲ್ಲಿನ ಸಮಸ್ಯೆಯನ್ನ ನೋಡಿ, ಸಮಸ್ಯೆ ಬಗೆಹರಿಸುವಂತಹ ಪ್ರಯತ್ನವನ್ನ ಮಾಡಿ ಅಂತ ನಮ್ಮೂರುಗಳಿಗೆ ಆಡಳಿತ ಅಧಿಕಾರಿಗಳು ಬರಬೇಕು. ತುಮಕೂರು ಜಿಲ್ಲಾಡಳಿತ ಹಾಗೂ ಕೊರಟಗೆರೆ ಆಡಳಿತ ಅಧಿಕಾರಿಗಳು ಭೇಟಿಯನ್ನ ನೀಡಿ ಇಲ್ಲಿನ ವಾಸ್ತವ್ಯದ ಒಂದು ಪರಿಸ್ಥಿತಿಯನ್ನ ನೋಡಿ, ನೀವು ಕೂಡ ನಿಮ್ಗೆ ಅರಿವಾಗುತ್ತ, ಅವಾಗಾದ್ರೂ ಇಲ್ಲಿನ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅನ್ನೋಂಥ ಮನಸ್ಸಾಗುತ್ತ ಅನ್ನೋಂಥ ರೀತಿ ಅಲ್ಲಿನ ಗ್ರಾಮಸ್ಥರು ಅಳಲನ್ನ ತೋಡ್ಕೊಂಡಿರುವಂಥದ್ದು. ಗಡಿ ಭಾಗದ ಒಂದು ಗ್ರಾಮಗಳಿಗೆ 25 ವರ್ಷಗಳಿಂದ ಶಾಪ ಅಂತಾನೇ ಇದೆ. ಈ ಒಂದು ಶಾಪಕ್ಕೆ ಮುಕ್ತಿ ಯಾರು ಕೊಡೋರು? ನಮಗೆ ಗಡಿ ಗ್ರಾಮಗಳಾಗಿವೆ. ಈ ಗಡಿ ಗ್ರಾಮಗಳಿಗೆ ಯಾವುದೊಂದು ಸವಲತ್ತುಗಳು ಕೂಡ ಇವತ್ತು ಬರ್ತಾ ಇಲ್ಲ. ಯಾವ ಗ್ರಾಮ ಇದಲ್ಲಿ ರಸ್ತೆ, ಯಾವ ಗ್ರಾಮ ಬರುತ್ತೆ? ಈ ರಸ್ತೆಯಲ್ಲಿ ನಮಗೆ ಶಕುನಹಳ್ಳಿ ತಾಂಡ ಮತ್ತೆ ಲಂಕೇನಹಳ್ಳಿ, ಹಲಪನಹಳ್ಳಿ, ಒಬ್ಬರದವರಹಳ್ಳಿ, ಚಿಕ್ಕಸಾಗರೆ, ದೊಡ್ಡಸಾಗರೆ. ನಮಗೆ ನಮ್ಮ ಗ್ರಾಮ ಪಂಚಾಯತ್ ಇದು ಕೊನೆ ಊರಿದು. ನಮ್ಮ ಗ್ರಾಮ ಪಂಚಾಯತ್ ದೊಡ್ಡಸಾಗರೆ ಗ್ರಾಮ ಪಂಚಾಯತ್ ಕೊನೆ ಗ್ರಾಮ ಇದು ಲಂಕೇನಹಳ್ಳಿ. ಇಲ್ಲಿಂದ ಅಲ್ಲಿ ಅಂತ ಒಂದು ರಸ್ತೆ ಕೂಡ ಒಂದೇ ಒಂದು ಇನ್ನು ಮುಂದೆ ಹೋಗಿ ನೀವು ನೋಡ್ಬೇಕಾಗ್ತದೆ ಯಾವ ತರ ಇದೆ ಅಂತ ರಸ್ತೆ. ಆದ್ರೆ ಬಹಳ ಹದಗೆಟ್ಟ ಬೇಲಿ ಎಲ್ಲ ಬೆಳೆದಿದೆ. ಅಕ್ಕಪಕ್ಕ ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಯಾರು ಬರ್ತಾರೆ ಅಂತ ಗೊತ್ತ ಕಾಣೋದಿಲ್ಲ. ಆತರ ಒಂದು ವ್ಯವಸ್ಥೆ ನಿರ್ಣಾಮ ಆಗಿದೆ. ಯಾರು ಕೂಡ ಇದನ್ನ ಬಂದು ಹೆಂಗಿದೆ ಹುಡುಗರು ಪಡವ್ರು ಓಡಾಡಕ್ ಆಗಲ್ಲ. ಬರ್ರಿ ನೀವು ಒಂದ್ಸತಿ ನೋಡ್ಕೊಂಡು ಹೋಗ್ರೆ, ಮಳೆ ಹುಯ್ದಾಗ ಗೊತ್ತಾಗ್ತೈತೆ. ಬಿದ್ದು ಎದ್ದು ಓಡಾಡಕ್ಕಾಗಲ್ಲ, ಗಾಡಿಗಳು ಓಡಾಡಕ್ಕಾಗಲ್ಲ, ಮುನ್ಸರು ಓಡಾಡಕ್ಕಾಗಲ್ಲ. ಹೆಂಗ್ ಓಡಾಡೋದು ಇಲ್ಲಿಂದ ಈ ರೋಡ್ನಾಗೆ? ಎಲ್ಲಿಂದ ಎಲ್ಲಿಗಜಿ? ಇದು ಅದೇ ಸಾಗರೆ, ಅಲ್ಲಿಗೂ ಹಣೆ ಐತಲ್ವಾ, ಅಲ್ಲಿಂದ ಲಂಕೇನಹಳ್ಳಿ ತಕ್ಕನ ಹಂಗೆ ರೋಡ್. ಯಾವ್ಯಾವ ಊರು ಬರ್ತಾವ ಇಲ್ಲಿ? ಅಳಪನಹಳ್ಳಿ, ಲಂಕೇನಹಳ್ಳಿ, ನಮ್ಮೂರು, ಚಿರುಗನಹಳ್ಳಿ ಮೂಲಕ ಚಿರುಗನಹಳ್ಳಿ ಆ ಕಡೆ ಕುಳ್ಕಂತ ಹಿಂಗೆ ಮರಾಠಿ ಫಳ ಇದೆ ಅಂತಲ್ವಾ, ಸುಖಾಲಿಗ್ರೆ ಅಲ್ಲಿಂದನು ಹಿಂಗ್ ಒಣವನಹಳ್ಳಿಗೆ ಹೋಗ್ಬೇಕಾದ್ರು ತೊಂದ್ರೆ, ಇಲ್ಲಿ ಬರ್ಬೇಕಾದ್ರು ತೊಂದ್ರೆ, ಓಡಾಡಕ್ಕೆ ಆಗಲ್ಲ ರೋಡಾಗೆ. ಏನ್ ಮಾಡ್ತೀಯ ಯಾರನ್ನ ಕೇಳೋಣ? ಗರೀತಾರೆ ಹೋತಾರ. ಒಂದು 5-6 ಹಳ್ಳಿಗಳಿಗೂ ಸುಮಾರು ಒಂದು 8-10 ವರ್ಷದಿಂದಲೂ ಹುಡುಗರಿಗೆ ಅನಾನುಕೂಲ ಆಗಿ ಕಷ್ಟ ಆಗೋಗ್ಬಿಟೈತೆ. ಸ್ಕೂಲಿಗೆ ಹೋಗ್ಬೇಕು ಅಂತಂದ್ರೆ ಭಾರಿ ಹಿಂಸೆ ಆಗೋಗ್ಬಿಟೈತೆ. ಇವತ್ತು ಸರ್ಕಾರಿ ಸ್ಕೂಲಲ್ಲಿ 37-78 ಜನ ನಿಂತಿದ್ದಿದ್ದು, ಇವತ್ತು ಬರೀ 16 ಜನ ಮಾತ್ರ ಆಗಿದೆ. ಯಾಕೆ ಅಂತಂದ್ರೆ ಇಲ್ಲಿ ಹಳ್ಳಿಯಿಂದ ಯಾರು ಹೆಣ್ಮಕ್ಳು ಇದು ಹಳ್ಳಿಗಳಿಗೆ ಇವಾಗೆಲ್ಲ ಹಳ್ಳಿಗಳಿಗೆ ಸೇರ್ಸಕ್ಕೆ ಇಷ್ಟಪಡ್ತಾ ಇಲ್ಲ. ಯಾಕೆಂತಂದ್ರೆ ಒಂದು ಸ್ವಲ್ಪ ಎಜುಕೇಷನ್ಗಳು ಸ್ವಲ್ಪ ಇದಾಗಿರೋದಕ್ಕೆ ಇವಾಗ ಒಂದು ಒಳ್ಳೆಗೆ ಹೋಗಿ ಬರಬೇಕು ಅಂತಂದ್ರೆ ನಾವು ಸ್ಕೂಲಿಗೆ 8 ಕಿಲೋಮೀಟರ್ ಹೋಗಿ ಬರಬೇಕು. ಹೆಣ್ಮಕ್ಳ ಕೈಲಿ ಆಗ್ತಾ ಇಲ್ಲ. ಇವತ್ತು ಬಸ್ಸು ಬಿಟ್ಕೊಂಡು ಕುತ್ಕೊಂಡವರು, ಮಳೆ ಬಂದರೆ ಮಾತ್ರ ಬರೋದೇ ಇಲ್ಲ ಬಸ್ಸುಗಳು. ಇಲ್ಲ ಆವತ್ತು ಒಂದು ಸುಮಾರು 30-35 ಜನ ಹುಡುಗರಿಗೂ ಹಿಂಸೆ ಆಗೋಗ್ಬಿಟ್ಟೈತೆ. ಸಾಲದಕ್ಕೆ ಇದು ಕೊಟಗೆರೆ, ಇದು ಸಿರಿಗೋನಹಳ್ಳಿ, ಲಂಕೇನಹಳ್ಳಿ, ಬುಡಮಾರ್ನಹಳ್ಳಿ, ಒಬ್ಬರಿದರಹಳ್ಳಿ, ಚಿಕ್ಕಸಾಗರೆ, ಸುಮಾರು 9-10 ಹಳ್ಳಿಗಳಿಗೂ ಏನು ಅನುಕೂಲ. ಗ್ರಾಮಸ್ಥರು ಇಷ್ಟೊತ್ತು ಕೂಡ ಹೇಳ್ಕೊಂಡ್ರು ಅಂದ್ರೆ ಅಲ್ಲಿನ ಸಮಸ್ಯೆ ಏನಿದೆ ಅಂತಲ್ಲ. ಎಸ್ ಐ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮೂರ್ತಿ, ಒಂದು ಕೊರಟಗೆರೆ ತಾಲೂಕಿನಲ್ಲಿ ಸಮಸ್ಯೆಗಳ ಸರಮಾಲೆ ಕೇಳಿ ಬರ್ತಾನೆ ಇದೆ. ಇಷ್ಟಾದ್ರೂ ಕೂಡ ಅಧಿಕಾರಿಗಳು ಇತ್ತ ಗಮನವನ್ನೇ ಹರಿಸಿಲ್ಲ. ಇಷ್ಟೊಂದು ನಿರ್ಲಕ್ಷ್ಯಕ್ಕೆ ಕಾರಣ ಏನು ಅಂತ? ಹೌದು ರಮ್ಮ, ಇದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಗಡಿ ಗ್ರಾಮ ಅಂದ್ರೆ ಈ ಕಡೆ ದೊಡ್ಡಬಳ್ಳಾಪುರ ತಾಲೂಕಿಗೆ ಹೊಂದಿಕೊಂಡ ಒಂದು ಗಡಿ ಗ್ರಾಮ. ದೊಡ್ಡಸಾಗರ ಅಂತ ಗ್ರಾಮ ಪಂಚಾಯತ್ನಿಂದ ಹಾದು ಹೋಗುವಂತ ಒಂದು ಸಂಪರ್ಕದ ರಸ್ತೆ ಇದು. ಈ ದೊಡ್ಡಸಾಗರಿಂದ ಸುಮಾರು ಶಿರಗೋನಹಳ್ಳಿವರೆಗೂ ಸುಮಾರು ಒಂದು 8-10 ಗ್ರಾಮಗಳು ಈ ರಸ್ತೆಯಲ್ಲಿ ಬರ್ತವೆ. 10 ಗ್ರಾಮಗಳವರೆಗೂ ರಸ್ತೆ ಸುಮಾರು ಒಂದು 8-10 ಕಿಲೋಮೀಟರ್ ರಸ್ತೆ ಆಗುತ್ತೆ. ಈ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಸುಮಾರು ಒಂದು 15-20 ವರ್ಷ ಆಗಿ ಮೇಲೆ ಆಗಿದೆ ಈ ರಸ್ತೆ ಮಾಡಿ. ಸಂಪೂರ್ಣವಾಗಿ ಬೇಲಿಗಳು ಜಂಗಲ್ಗಳು ಬಂದು ಆ ರಸ್ತೆ ಎಲ್ಲಿದೆ ಅನ್ನೋದು ನಿಜವಾಗ್ಲೂ ಕಾಣ್ತಾ ಇಲ್ಲ. ರಸ್ತೆ ಇಲ್ಲ, ಜಂಗಲ್ ಬೆಳಿ ಒಂದ್ ಕಡೆ ಆದ್ರೆ ಮಳೆ ಬಂದ್ರೆ ಸಾಕು ಆ ರಸ್ತೆನೇ ಇಲ್ಲೂ ಕಾಣೋದಿಲ್ಲ. ಸುಮಾರು 1000 ಗುಂಡಿಗಳು ಇದೆ.
ಎಲ್ಲಿ ರಸ್ತೆ ಇದೆ, ಎಲ್ಲಿ ಗುಂಡಿ ಇದೆ, ಎಲ್ಲಿಂದ ಹೋಗ್ಬೇಕು ಅಂತ ಮಳೆಗಾಲದ ಅಂತ ದೊಡ್ಡ ಸಾರ್ವಜನಿಕ ಸಂಚಾರ ದೊಡ್ಡ ಸಮಸ್ಯೆ ಆಗಿದೆ, ಪರಿಣಾಮ ಇದೆ. ಇದು ನೋಡುವಂತ ಅಧಿಕಾರಿಗಳು ನಿಜವಾಗ್ಲೂ ಕಾಣೆ ಆಗಿದ್ರೆ ಅಂತ ಹೇಳ್ಬೋದು. ಕೊಳಗೆರೆ ಕ್ಷೇತ್ರದಿಂದ ನಿಜವಾಗ್ಲೂ ಕಾಣೆ ಆಗಿದ್ರೆ ಪಿಡಬ್ಲ್ಯೂ ಇಲಾಖೆ ಅಧಿಕಾರಿಗಳು ಎಲ್ಲಿದ್ದೀರಾ? ದಯವಿಟ್ಟು ನಮ್ ಗ್ರಾಮಕ್ಕೆ ಬನ್ನಿ, ಜಿಲ್ಲಾಧಿಕಾರಿಗಳಿಂದ ದಯವಿಟ್ಟು ನಮ್ ಗ್ರಾಮಕ್ಕೆ ಬನ್ನಿ, ಗ್ರಾಮೋತ್ಸವ ಮಾಡಿ, ನಮ್ ಗ್ರಾಮಕ್ಕೆ ಬಂದು ಒಂದ್ಸತಿ ಗ್ರಾಮೋತ್ಸವ ಮಾಡಿ, ನಿಮಗೆ ನಮ್ ಸಮಸ್ಯೆ ಗೊತ್ತಾಗುತ್ತೆ. ನಾವ್ ಹೇಳಿದ್ರೆ ನಿಮಗೆ ಗೊತ್ತಾಗೋದಿಲ್ಲ, ಆ ಫೋಟೋದಿಲ್ಲ ವಿಡಿಯೋದಿಲ್ಲ ಹೇಳಿದ್ರೆ ಗೊತ್ತಾಗೋದಿಲ್ಲ. ದಯವಿಟ್ಟು ನಮ್ಮ ಊರಿಗೆ ಒಂದ್ಸತಿ ಬಂದೋಗಿ ಸಾಕು ಅಂತ ಬಿಟ್ಟು ಅಲ್ಲಿನ ಗ್ರಾಮಸ್ಥರು ತಮ್ಮ ಅಲ್ಲೂ ತೋಡ್ಕೊಂಡಿದ್ದಾರೆ. ಅದೇ ಒಂದು ಕೊರಟಗೆರೆ ತಾಲೂಕಿನಲ್ಲಿ ಹಲವು ಬಾರಿ ವಿಜೇತರಾಗಿರುವಂತಹ ನಮ್ಮ ಸಚಿವರು, ಗೃಹ ಮಂತ್ರಿಗಳು ಆ ಒಂದು ಗ್ರಾಮಗಳಿಗೆ ಭೇಟಿ ನೀಡಿಲ್ವಾ? ಇದುವರೆಗೂ ಕೂಡ ಅಲ್ಲಿನ ವಾಸ್ತವ ಸ್ಥಿತಿ ಹೇಗಿದೆ ಅಂತ ನೋಡಿಲ್ವಾ? ಅವರ ಗಮನಕ್ಕೆ ಬಂದೇ ಇಲ್ವಾ? ನಿಜವಾಗ್ಲೂ ಚುನಾವಣಾ ಸಮಯದಲ್ಲಿ ಎಲ್ಲರೂ ಕೂಡ ಭೇಟಿ ನೀಡಿದ್ರೆ, ಈಗ ಮಾನ್ಯ ಗೃಹಮಂತ್ರಿಗಳು ಕೂಡ ಗಮನಕ್ಕೆ ನಿಜವಾಗ್ಲೂ ಪಿಡಬ್ಲ್ಯೂ ಇಲಾಖೆ ಅಧಿಕಾರಿಗಳು ಅಲ್ಲಿನ ಸಮಸ್ಯೆಗಳನ್ನು ಅವರ ಗಮನಕ್ಕೆ ತರೋದ್ರಲ್ಲಿ ಸಂಪೂರ್ಣವಾಗಿ ಪಾಲಾಗಿದ್ದಾರೆ. ಅಲ್ಲಿ ಪಿಡಬ್ಲ್ಯೂ ಇಲಾಖೆ ಇವರ ಅಧಿಕಾರಿಗಳು ಅಲ್ಲಿ ಸ್ಪಾಟಿಗೆ ಹೋಗ್ತಾ ಇಲ್ಲ. ಹೋಗ್ಬಿಟ್ಟು ಅಲ್ಲಿ ಎಷ್ಟು ಕಿಲೋಮೀಟರ್ ಆಗುತ್ತೆ, ಯಾವ್ಯಾವ ಗ್ರಾಮ ಬರುತ್ತೆ, ಏನ್ ಸಮಸ್ಯೆ ಇದೆ, ಹಾಗಾದಕ್ಕೆ ಯಾವ ಅನುದಾನ ಬೇಕು ಅಂತ ತರೋದ್ರಲ್ಲಿ ಸಂಪೂರ್ಣವಾಗಿ ಪಿಡಬ್ಲ್ಯೂ ಇಲಾಖೆ ಅಧಿಕಾರಿಗಳು ನಿಜವಾಗ್ಲೂ ವಿಫಲಾಗಿದ್ದಾರೆ. ಗೃಹಮಂತ್ರಿಗಳು ಗಮನ ತಂದು ರಸ್ತೆ ಅನುದಾನ ಸಂಪೂರ್ಣವಾಗಿ ವಿಫಲಾಗಿ ಈ ಸಮಸ್ಯೆ ಚಿಗುಣ ಆಗಿದೆ ಅಂತ ಹೇಳ್ಬೋದು. ಪಿಡಬ್ಲ್ಯೂಡಿ ಅಧಿಕಾರಿಗಳು ರಸ್ತೆ ಗುಣಮಟ್ಟದ ಬಗ್ಗೆ ಒಂದು ವರದಿಯನ್ನ ಸಲ್ಲಿಸಬೇಕು ಅವಾಗಲೇ. ಯಾಕೆ ಒಂದು ಮಂಕುಬೂದಿ ಬಳಿತಾ ಇದ್ದಾರೆ, ಎಲ್ಲಿ ಪೋಲಾಗ್ತಾ ಇದೆ ಅಭಿವೃದ್ಧಿ ಅಂತ? ಹೌದು ರಮೇಶ್, ಕೊಡಗೆ ತಾಲೂಕಿನ ಒಂದು ದುರ್ದೈವ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಕೂಡ ಸರ್ಕಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಇರುವಂತ ಗೃಹ ಸಚಿವರಿಗೆ ಸಮರ್ಪಕ ರಸ್ತೆ, ಗ್ರಾಮೀಣ ರಸ್ತೆಗಳ ಸಮರ್ಪಕ ಮಾಹಿತಿಯನ್ನು ನೀಡಲು ಪಿಡಬ್ಲ್ಯೂ ಇಲಾಖೆ ಸಂಪೂರ್ಣವಾಗಿ ವಿಫಲಾಗಿದೆ. ಪಿಡಬ್ಲ್ಯೂ ಇಲಾಖೆ ನಿರ್ಲಕ್ಷ್ಯ ಮತ್ತು ವಿಫಲತೆಯಿಂದಲೇ ಇಂತಿಷ್ಟೆಲ್ಲ ಸಮಸ್ಯೆಗಳು ಆಗ್ತಿರೋದು. ನಿಜವಾಗ್ಲೂ ಕೂಡ ಗ್ರಾಮೀಣ ಪ್ರದೇಶದ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟು ಸುಮಾರು ರಸ್ತೆಗಳಿಗೆ ಸಂಪರ್ಕನೇ ಕಡಿತ ಆಗಿದೆ. ಸಾರ್ವಜನಿಕರು, ವಿದ್ಯಾರ್ಥಿಗಳು ಮತ್ತೆ ಸ್ಥಳೀಯ ರೈತರು ಒಂದ್ ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಸಂಚಾರ ಮಾಡೋದಕ್ಕೆ ತುಂಬಾನೇ ಸಮಸ್ಯೆ ಎದುರಿಸ್ತಿದ್ದಾರೆ. ಹಾಲಾಕೋದಿಕ್ಕಾಗ್ಲಿ, ವಿದ್ಯಾರ್ಥಿಗಳು ಶಾಲೆಗೆ ಹೋಗೋದಿಕ್ಕಾಗ್ಲಿ, ಅಥವಾ ಯಾರನ್ನ ಹುಷಾರಿಲ್ದಾಗ ಆಸ್ಪತ್ರೆಗೆ ಸಾಗಿಸೋದಕ್ಕಾಗ್ಲಿ, ನಿಜವಾಗ್ಲೂ ಅಲ್ಲಿ ಆಟೋ ಕೂಡ ಬರ್ತಾ ಇಲ್ಲ, ಆಟೋಗಳು ಕೂಡ ಅಲ್ಲಿಗೆ ಬರ್ತಾ ಇಲ್ಲ. ಬಸ್ಗಳು ನಿಜವಾಗ್ಲೂ ಬಸ್ಗಳಂತೂ ಇವೇ ಅಲ್ಲ ಬಿಡಿ, ಮತ್ತೆ ಆಟೋಗಳಂತೂ ನಿಜವಾಗ ಆಟೋಗಳು ಕೂಡ ಬರ್ತಾ ಇಲ್ಲ. ವಾಹನಗಳು ಆಂಬುಲೆನ್ಸ್ ಹುಡುಕಿ ಆಂಬುಲೆನ್ಸ್ ಹೋಗೋದಕ್ಕೂ ಕೂಡ ಅಲ್ಲಿ ಕಷ್ಟ ಆಗಿರುವಂತ ಪರಿಸ್ಥಿತಿ ನಿರ್ವಹಣೆ ಆಗಿದೆ. ಅದರಿಂದ ಗೃಹ ಮಂತ್ರಿಗಳು, ಸಂಬಂಧಪಟ್ಟ ಮೇಲಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಈ ರಸ್ತೆ ಬಗ್ಗೆ ಮಾಹಿತಿ ತೆಗೆದು ತ್ವರಿತವಾಗಿ ಕ್ರಮ ತಗೋಬೇಕಾಗಿ ಗ್ರಾಮಸ್ಥರು ಕೂಡ ಒತ್ತಾಯ ಮಾಡಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಲೆಕ್ಷನ್ ಚುನಾವಣೆ ಸಮಯದಲ್ಲಿ ಯಾವ ರೀತಿ ಒಂದು ಪ್ರಚಾರಕ್ಕೆ ಹೋಗ್ತೀರಾ, ಅಲ್ಲಿನ ಜನಗಳು ಕೇಳೋದೇ ಇಲ್ಲ ಈ ಒಂದು ಗ್ರಾಮಕ್ಕೆ ಬನ್ನಿ ಪ್ರಚಾರ ಮಾಡಿ ಅಂತ. ಅಂತ ಸಮಯದಲ್ಲಿ ನೀವು ಗ್ರಾಮಗಳಿಗೆ ಹೇಗೆ ಭೇಟಿ ನೀಡ್ತೀರಾ? ಒಂದು ಎರಡು ಮನೆ ಇರುವಂತಹ ಪ್ರದೇಶಗಳಿಗೂ ಕೂಡ ಭೇಟಿ ನೀಡಿ ಮತ ಹಾಕಿ ಅಂತ ಒಂದಷ್ಟು ಆಶ್ವಾಸನೆಗಳನ್ನ ಕೊಡ್ತೀರಾ? ಅಂತ ಸಮಯದಲ್ಲಿ ಮಾತ್ರ ಭೇಟಿ ನೀಡೋದಲ್ಲ, ಅಲ್ಲಿನ ಜನರ ಸಮಸ್ಯೆಗಳೇನಿದೆ ಅದನ್ನ ನಿಜವಾಗ್ಲೂ ಕೂಡ ನಾನು ಯಾವ ರೀತಿ ಒಂದು ಆಶ್ವಾಸನೆಯನ್ನ ಕೊಟ್ಟೆ ಅದೇ ರೀತಿ ಜನರ ಸಮಸ್ಯೆಗಳನ್ನ ಬಗೆಹರಿಸಿದ್ದೀನ. ಇದೆಲ್ಲ ಕೂಡ ಮನದಟ್ಟವನ್ನ ಮಾಡ್ಕೊಂಡ್ರೆ ಮಾತ್ರ ನೆಕ್ಸ್ಟ್ ಬಾರಿ, ಅಂದ್ರೆ ಜನರು ಕೂಡ ಬುದ್ಧಿವಂತರಾಗಿರ್ತಾರೆ, ಜನರು ಕೂಡ ಬುದ್ಧಿವಂತರಾಗ್ಬೇಕು. ಒಂದಷ್ಟು ಚುನಾವಣೆಯ ಸಮಯದಲ್ಲಿ ಒಂದಷ್ಟು ಆಸೆಗಾಗಿ ಮತವನ್ನ ಚಲಾಯಿಸೋದಲ್ಲ. ಇಂತಹ ಅಧಿಕಾರಿಗಳು, ಇಂತಹ ಶಾಸಕರು ಇಲ್ಲಿ ಜನಪ್ರತಿನಿಧಿಗಳಾದ್ರೆ ನಮ್ಮೆಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತಾರಾ ಅಂತ ನಿಟ್ಟಿನಲ್ಲಿ ಒಂದು ಮತವನ್ನ ಚಲಾಯಿಸಿದ್ರೆ ಇಂತಹ ಗೋಳಾಡ ಪರಿಸ್ಥಿತಿ ಕೂಡ ಅಲ್ಲಿನ ಇರೋದಿಲ್ಲ. ಇನ್ನು ಪಿಡಬ್ಲ್ಯೂಡಿ ಅಧಿಕಾರಿಗಳು ಒಂದಷ್ಟು ಸಮಯದಲ್ಲಿ, ನಿಗದಿತ ಸಮಯದಲ್ಲಿ ಅವ್ರಿಗೂ ಕೂಡ ಒಂದು ವರದಿಯನ್ನು ಸಲ್ಲಿಸಬೇಕಂತ ಇರುತ್ತೆ. ರಸ್ತೆ ಗುಣಮಟ್ಟ ಹೇಗಿದೆ, ಅಭಿವೃದ್ಧಿ ಹಣ ಎಷ್ಟು ಬಂತು, ಅದನ್ನು ಯಾವ ರೀತಿ ನಾವು ಸದ್ಬಳಕೆಯನ್ನು ಮಾಡ್ಕೊಂಡಿದ್ದೀವಿ ಅಂತ. ಆ ಒಂದು ನಿಟ್ಟಿನಲ್ಲೂ ಕೂಡ ಇಷ್ಟೆಲ್ಲ ಸಮಸ್ಯೆಗಳನ್ನು ನೋಡ್ತಾ ಇದ್ರೆ ಅಧಿಕಾರಿಗಳು ಕೂಡ ಎಲ್ಲರ ಕಣ್ಣಿಗೆ ಒಂದು ಮಂಕು ಬೂದಿಯನ್ನು ಬಳಿತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಹಣ ಸಂಪೂರ್ಣವಾಗಿ ಪೋಲಾಗ್ತಾ ಇದೆ, ಯಾರದೋ ಬಾಯಿಗೆ ಹೋಗ್ತಾ ಇದೆ ಹಣ ಅಂತಲೇ ಹೇಳ್ಬೋದು. ಈ ರೀತಿ ಸರ್ಕಾರಿ ಹಣವನ್ನು, ಸರ್ಕಾರಿ ಅನುದಾನದ ಹಣವನ್ನು ಕೂಡ ಬಳಕೆಯನ್ನು ಮಾಡಿಕೊಂಡು ನೀವು ಮಾತ್ರ ಉದ್ಧಾರ ಆಗ್ತಿದ್ದೀರಾ, ಗ್ರಾಮಗಳ ಉದ್ಧಾರವನ್ನು ಯಾವ ರೀತಿ ಕೂಡ ಮಾಡ್ತಾ ಇಲ್ಲ. ಇನ್ನಾದರೂ ಕೂಡ ಶಾಸಕರು, ಸಚಿವರು ಎಲ್ಲರೂ ಕೂಡ ಎಚ್ಚೆತ್ತುಕೊಂಡು ಇಷ್ಟೆಲ್ಲ ಗ್ರಾಮಗಳ ಸಮಸ್ಯೆ ಏನಿದೆ ಪರಿಹರಿಸ್ತಾರಾ, ಕಾದ್ ನೋಡಬೇಕಾಗುತ್ತೆ.